ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಅವರೆಕಾಳು ಸೀಸನ್ನಲ್ಲಿ ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು, ಪರಪ್ ರೊಟ್ಟಿ. ತುಂಬ ಜನಕ್ಕೆ ಈ ರೆಸಿಪಿ ಬಗ್ಗೆ ಗೊತ್ತಿಲ್ಲ. ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಇದನ್ನು ಅವರೆಕಾಳು ಸೀಸನ್ನಲ್ಲಿ ಮಾಡೇ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಈ ಪರಪ್ ರೊಟ್ಟಿಗೆ ನಮಗೆ ಮೇಯ್ನು ಬೇಕಾಗಿರೋಂಥದ್ದು ಚಿಲ್ಕವರೆಕಾಳು ಸಾಂಬಾರು ಅಥವಾ ಇತ್ಕವರೆಕಾಳು ಸಾಂಬಾರು. ಮೊದಲು ನಾವು ಈ ಸಾಂಬಾರನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲನ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲು ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಹಾಗೆ ಒಂದು ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗಿಟ್ಟಿದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜನ್ನು ಟೊಮೊಟೊ ಕೂಡ ಇದರೊಳಗಡೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ. ಸಾಂಬಾರು ಪೌಡ್ರನ್ನು ನಾನು 3 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಇವಾಗ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/4 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ನಾವು ಅರ್ಧ ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಈರುಳ್ಳಿ ಕೂಡ ಇದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ನಾವೀಗ ಕಾಳು ಏನು ಎತ್ತಿಟ್ಕೊಂಡಿದ್ವಿ ಇಟ್ಕವರೆಕಾಳು ಅದನ್ನು ಇದರೊಳಗಡೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಇತ್ಕವರೆಕಾಳನ್ನ ತೊಗೊಂಡಿದ್ದೀನಿ. ಇವಾಗ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. 1 ನಿಮಿಷ ಆದಮೇಲೆ ನಾವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ಒಂದ್ಸರಿ ತಿರುಗಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕೋಬೇಕಾಗತ್ತೆ. ಇವಾಗ ಜಾರಲ್ಲಿ ಉಳ್ಕೊಂಡಿರೋಂಥ ಮಸಾಲೆ ಎಲ್ಲ ತೊಗೊಳ್ಳಿಕ್ಕೋಸ್ಕರ ನಾನು ಅದರೊಳಗಡೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತೀನಿ. ಇವಾಗ ನೋಡಿ, ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕೋ ಅಷ್ಟು ಸರಿಯಾಗಿದೆ. ನಾನು ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಒಂದು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ತೊಗೋತೀನಿ. 3 ವಿಷಲ್ ತೊಗೊಂಡ್ರೆ ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ. ಮ್ಯಾಶ್ ಆದರೆ ಯಾರಿಗೆ ಇಷ್ಟ ಆಗಲ್ವೋ ಅಂಥವರು 2 ವಿಷಲ್ ತೊಗೊಳ್ಳಿ. ಆವಾಗ ಕಾಳುಗಳೆಲ್ಲ ನಮಗೆ ತಿನ್ನೋದಕ್ಕೆ ಹಾಗೆ ಸಿಗುತ್ತೆ, ಜೊತೆಗೆ ಸಾಫ್ಟಾಗಿ ಕೂಡ ಬೆಂದಿರುತ್ತೆ. ಅದು ನಾನಿಲ್ಲಿ 3 ವಿಷಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರ್ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ನಾವಿವಾಗ ನೆಕ್ಸ್ಟು ರೊಟ್ಟಿನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ರೊಟ್ಟಿ ಮಾಡಲಿಕ್ಕೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟನ್ನು ಒಂದು ಪಾತ್ರೆ ಮೇಲೆ ಕಾಟನ್ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ತೇಯ್ದಿಟ್ಕೊಂಡಿದ್ದೀನಿ. ನೀವು ಪರಪ್ ರೊಟ್ಟಿ ಮಾಡಬೇಕು ಅಂದರೆ ಈ ರೀತಿ ತೇಯ್ದು ಮಾಡಿದ್ರೇ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಟೌವ್ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ರಾಗಿ ರೊಟ್ಟಿ ಇಷ್ಟ ಆಗಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಕ್ಕಿ ರೊಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು, ಆದರೆ ರಾಗಿ ರೊಟ್ಟಿನೇ ತುಂಬಾ ರುಚಿಯಾಗಿರೋಂಥದ್ದು. ಇವಾಗ ನೋಡಿ, ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ನೀರನ್ನು ರಾಗಿ ಹಿಟ್ಟು ತೊಗೊಂಡಿದ್ನಲ್ಲ ಆ ಹಿಟ್ಟೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇದ್ದಂಗೆ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಾವು ನಾರ್ಮಲಾಗಿ ರೊಟ್ಟಿಯೆಲ್ಲ ಹಾಕ್ತೀವಲ್ಲ ಆ ರೀತಿ ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಈ ರೆಸಿಪಿನ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಇದನ್ನು ಅಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ನಾನು. ಈ ರೀತಿ ರೊಟ್ಟಿನ ತೆಳುವಾಗಿ ತಟ್ಕೊಂಡು ಆದಮೇಲೆ ಕಾಯ್ದಿರಾ ಅಂತ ಹೆಂಚ್ ಮೇಲೆ ಹಾಕ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ. ರೊಟ್ಟಿ ಹಾಕಿ 1-2 ನಿಮಿಷ ಆದಮೇಲೆ ಮೇಲ್ಗಡೆ ಈ ರೀತಿ ನೀರನ್ನು ಸವರ್ಕೊಳ್ಬೇಕು. ನೀರನ್ನು ಈ ರೀತಿ ಸವರ್ಕೊಂಡಾದಮೇಲೆ ಉಲ್ಟ ಮಗ್ಚ ಹಾಕ್ಕೊಂಡು ಆ ಕಡೆನೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ನಮಗೆ ಎಷ್ಟು ರೊಟ್ಟಿ ಬೇಕಾಗತ್ತೆ ಅಂದರೆ ನಮ್ಮ ಮನೆಗಳಿಗೆ ಎಷ್ಟು ರೊಟ್ಟಿ ಬೇಕಾಗತ್ತೆ ಅಷ್ಟು ರೊಟ್ಟಿನೂ ನಾವು ಬೇಯಿಸ್ಕೊಂಡು ಒಂದು ತಟ್ಟೆಲಿ ಹಾಕಿ ಇಟ್ಕೊಳ್ಳೋಣ. ಇವಾಗ ನಾನು ಯಾವ ರೀತಿ ಸರ್ವ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ತಟ್ಟೆ ಮೇಲೆ ರೊಟ್ಟಿ ನಮಗೆ ಎಷ್ಟು ಒಬ್ಬರಿಗೆ ಸರ್ವ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಮೊದಲು ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕಬೇಕು.
ನಾನು ಇಲ್ಲಿ ಎರಡು ರೊಟ್ಟಿನ ತಗೊಂಡಿದ್ದೀನಿ. ಎರಡು ರೊಟ್ಟಿನ ಈ ರೀತಿ ಮುರಿದು ಮುರಿದು ಹಾಕ್ತಾ ಇದ್ದೀನಿ. ರೊಟ್ಟಿಯೆಲ್ಲ ಮುರಿದಾಕಾದ್ಮೇಲೆ ನಾನಿಲ್ಲಿ ಕಾಯಿನ ತುರ್ದಿಟ್ಕೊಂಡಿದ್ದೀನಿ. ಈ ತುರ್ದಿರೋಂಥ ಕಾಯಿನ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ರೊಟ್ಟಿ ಮೇಲೆ. ನಂತರ ಅದೇ ರೀತಿಯಾಗಿ ಉಚ್ಚಳ ಪುಡಿನ ಹಾಕ್ಕೊಳ್ಬೇಕು. ಈ ಉಚ್ಚಳ ಪುಡಿ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನಾನು ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಹಾಗೆ ಇದ್ರ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಮೊದಲೇ ಸಾಂಬಾರು ಮಾಡಿಟ್ಕೊಂಡಿದ್ವಲ್ಲ ಆ ಸಾಂಬಾರನ್ನ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೇಕು. ಇವಾಗ ಕಂಪ್ಲೀಟಾಗಿ ಎಲ್ಲ ಸರ್ವ್ ಮಾಡಿ ಆಗಿದೆ. ಲಾಸ್ಟಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಂಗೆ ತಿಂತಾ ಇದ್ರೆ ಅದರ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಯಾರ್ಯಾರಿಗೆ ಹೊಸದು ಈ ತಿಂಡಿ ಅಂತ ಅನ್ನಿಸ್ತಾ ಇದೆಯೋ ಅವ್ರು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ ಎಲ್ಲರೂ ಕೂಡ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್. ಧನ್ಯವಾದ.